ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅರ್ಪಿತಾ ಜೈ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗಿನಲ್ಲಿ ಹೆಚ್ಚಿದ ವರುಣನ ಆರ್ಭಟ. ಕೃಷ್ಣರಾಜ ಸಾಗರಕ್ಕೆ ಹರಿದು ಬಂದ ಕಾವೇರಿ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚನೆ. ಮಂಡ್ಯದಲ್ಲಿ ಸಿಐಟಿಯು ಪ್ರತಿಭಟನೆ. ಕೊರೋನಾ ವಾರಿಯರ್ಸ್ಗೆ ಕೋವಿಡ್ ಪರಿಹಾರ ನೀಡಲು ಆಗ್ರಹ. ತಾಲೂಕು ಕಚೇರಿಗೆ ಮುತ್ತಿಗೆ. ಪಾಂಡವಪುರದಲ್ಲಿ ಭತ್ತ ಬೆಳೆಗಾರರ ತರಬೇತಿ ಕಾರ್ಯಕ್ರಮ. ಯಾಂತ್ರೀಕೃತ ಶ್ರೀ ಪದ್ಧತಿ ಅಳವಡಿಸಿಕೊಳ್ಳಲು ಸಲಹೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಆಯೋಜನೆ. ಜಿಲ್ಲೆಯಲ್ಲಿ ಹೆಚ್ಚಾದ ಕೋವಿಡ್ ಪೀಡಿತರ ಸಂಖ್ಯೆ. ಲಯನ್ಸ್ನಿಂದ ಸ್ವಾಬ್ ಕಲೆಕ್ಷನ್ ಟೆಸ್ಟಿಂಗ್ ಬೂತ್ ಕೊಡುಗೆ. ಲಯನ್ಸ್ ಸಮಾಜ ಸೇವೆ ಮುಂದುವರಿಸುವ ಆಶಯ. ಮಂಡ್ಯದ ಎಸ್ಬಿಐ ನೌಕರನಿಗೆ ವಕ್ಕರಿಸಿದ ಕೊರೋನಾ. ಬ್ಯಾಂಕ್ ಸಂಪೂರ್ಣ ಸೀಲ್ ಡೌನ್. ಪಾಂಡವಪುರದಲ್ಲಿ ಕೋವಿಡ್ಗೆ ಹೆದರಿ ಮಹಿಳೆ ಆತ್ಮಹತ್ಯೆ. ಲಾಕ್ಡೌನ್ ಸಡಿಲಿಕೆ ನಂತರ ಜಿಲ್ಲೆಯಲ್ಲಿ ಹೆಚ್ಚಿದ ಕಳ್ಳತನ ಪ್ರಕರಣ. ಶಾಲೆಗಳಿಗೆ ಸ್ಕೆಚ್ ಹಾಕುತ್ತಿರುವ ಕದಿಮರು. ಪೊಲೀಸ್ ಇಲಾಖೆಗೆ ತಲೆನೋವು. ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಗೆ ಅಧಿಕಾರಿಗಳು ಗೈರು. ನಾಗಮಂಗಲದಲ್ಲಿ ತಹಶೀಲ್ದಾರ್ ಗರಂ. ಅಧಿಕಾರಿಗಳಿಗೆ ನೋಟಿಸ್ ಜಾರಿ. ಕೊಡಗಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಕಾವೇರಿ ಮೈದುಂಬಿ ಹರಿಯುತ್ತಿದ್ದಾಳೆ. ಕಾವೇರಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದ್ದು ಕೆಆರ್ಎಸ್ಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದಾಗಿ ಕೆಆರ್ಎಸ್ ಅಣೆಕಟ್ಟೆಯ ಹೆಚ್ಚುವರಿ ನೀರನ್ನ ಹೊರಬಿಡುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ರಂಗನತಿಟ್ಟು ಪಕ್ಷಿಧಾಮವನ್ನ ಬಂದ್ ಮಾಡಲಾಗಿದೆ. ಕೊಡಗು ಸೇರಿದಂತೆ ಹಲವು ಕಡೆ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ಗೆ 48,000 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ. 113 ಅಡಿ ದಾಟಿರುವ ಜಲಾಶಯ ಕೆಲವೇ ದಿನಗಳಲ್ಲಿ ಭರ್ತಿಯಾಗಲಿದ್ದು ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮುನ್ಸೂಚನೆಯನ್ನು ಅರಿತ ಅಧಿಕಾರಿಗಳು ಡ್ಯಾಂನಿಂದ 1,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವ ಸಿದ್ಧತೆ ನಡೆಸಿದ್ದು ನದಿ ಪಾತ್ರದ ರೈತರಿಗೆ ಎಚ್ಚರಿಕೆ ನೀಡಿರುವ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿ ತಾಣವಾದ ರಂಗನತಿಟ್ಟು ಪಕ್ಷಿಧಾಮವನ್ನು ಬಂದ್ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ, ಆಶಾ ಕಾರ್ಯಕರ್ತೆಯರು ಹಾಗೂ ಸಿಐಟಿಯು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದವು. ಮಂಡ್ಯದ ತಾಲೂಕು ಕಚೇರಿ ಎದುರು ಜಮಾವಣೆಗೊಂಡ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯುವಿನ ಪ್ರಧಾನ ಕಾರ್ಯದರ್ಶಿ ಕುಮಾರಿ, ಕೊರೋನಾ ಸಂದರ್ಭದಲ್ಲಿ ಎಲ್ಲಾ ವರ್ಗದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು, ಉಚಿತ ಆರೋಗ್ಯ ಸೇವೆ ಒದಗಿಸಬೇಕು, ಬಡ ಕುಟುಂಬಕ್ಕೆ 6 ತಿಂಗಳು 7,500 ರೂಪಾಯಿ ಭತ್ಯೆ ನೀಡಬೇಕು, ಉಚಿತ ರೇಷನ್ ಹಾಗೂ ಜೀವನ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದರು. ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡುವ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬರೀ ಭಾಷಣ ಮಾಡೋದ್ರಿಂದ, ಹೂವು ಎರಚೋದ್ರಿಂದ, ಚಪ್ಪಾಳೆ ಹೊಡೆಯೋದ್ರಿಂದ, ಜಾಕ್ಟೆ ಬಾರಿಸೋದ್ರಿಂದ ಹೊಟ್ಟೆ ತುಂಬಲ್ಲ. ನಿಜವಾಗ್ಲೂ ಶ್ರಮಿಕರು ಕೆಳಹಂತದಲ್ಲಿ ತಳ ಸಮುದಾಯದಲ್ಲಿ ಸಮುದಾಯದ ಜನರಿಗೆ ಆರೋಗ್ಯದ ಅರಿವನ್ನು ಮೂಡಿಸ್ತಾ ಅವರ ಆರೋಗ್ಯ ಸುರಕ್ಷೆಯನ್ನು ಕಾಪಾಡ್ತಾ ಇರುವ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸುರಕ್ಷೆಯನ್ನು ಖಾತ್ರಿಗೊಳಿಸಬೇಕು. ಅವರಿಗೆ ವಿಮಾ ಸವಲತ್ತುಗಳನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕು. ಕಳೆದ 4.5 ತಿಂಗಳಿಂದ ಕೆಲಸ ಮಾಡಿರುವ ಪ್ರೋತ್ಸಾಹಧನ 25,000 ಬಿಡುಗಡೆ ಮಾಡಬೇಕು. ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಪ್ರಮೀಳಾ ಕುಮಾರಿ, ಲಕ್ಷ್ಮಿ, ಗಾಯತ್ರಿ, ವೆಂಕಟಲಕ್ಷ್ಮಿ ಸೇರಿದಂತೆ ಇತರೆ ಕಾರ್ಯಕರ್ತರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಎಣ್ಣೆಹೊಳೆಕೊಪ್ಪಲು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಆಶ್ರಯದಲ್ಲಿ ಯಾಂತ್ರೀಕೃತ ಶ್ರೀ ಪದ್ಧತಿ ಭತ್ತ ಬೇಸಾಯ, ಯಂತ್ರಶ್ರೀ ಯೋಜನೆ ಭತ್ತ ಬೆಳೆಗಾರರ ತರಬೇತಿ ಕಾರ್ಯಕ್ರಮ ನಡೆಯಿತು. ಸುರೇಶ್ ಎಂಬ ರೈತರ 1 ಎಕರೆ ಜಮೀನಿನಲ್ಲಿ ಯಂತ್ರದ ಸಹಾಯದಿಂದ ಭತ್ತ ನಾಟಿ ಕಾರ್ಯಕ್ರಮ ಮಾಡಲಾಯಿತು. ಅದೇ ಮಧ್ಯೆ ಮಧ್ಯೆ ಗ್ಯಾಪ್ ಬರಬಾರದು, ಸೀಟ್ಗೆ ಕನಿಷ್ಠ ಸಿಗ್ತಾ ಇರಬೇಕು.
ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಯೋಜನಾಧಿಕಾರಿ ದಯಾನಂದ ಪೂಜಾರಿ ಭತ್ತ ನಾಟಿ ಕಾರ್ಯಕ್ಕೆ ಕೃಷಿ ಕೂಲಿ ಕಾರ್ಮಿಕರು ಸಿಗದ ಕಾರಣ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಯಾಂತ್ರೀಕೃತ ಶ್ರೀ ಪದ್ಧತಿ ಭತ್ತ ಬೇಸಾಯ ಮಾಡಲಾಗುತ್ತಿದೆ ಹಾಗೆ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಎಲ್ಲಾ ಕಡೆಯಲ್ಲಿ ಸ್ವಾಭಾವಿಕವಾಗಿ ಪ್ರತಿಯೊಬ್ಬ ರೈತರನ್ನು ಕೂಡ ಕಾಡ್ತಾ ಇದೆ ಸೋ ಈ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೀಗಿಸುವುದು ಹಾಗೂ ಕಡಿಮೆ ವೆಚ್ಚದಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಮಾಡುವ ಬಗ್ಗೆ ರೈತರಿಗೆ ಒಂದು ತಿಳುವಳಿಕೆ ಕೊಡತಕ್ಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕೃಷಿ ಯಾಂತ್ರೀಕರಣದ ಭತ್ತದ ಬೇಸಾಯ ಒಂದು ಪದ್ಧತಿಯನ್ನು ನಮ್ಮ ರೈತರಿಗೆ ಒಂದು ಪರಿಚಯ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಸಂಸ್ಥೆ ಮೂಲಕ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಎತ್ ಲಕ್ಷ್ಮಮ್ಮ ಮಂಜುನಾಥ್ ಪ್ರಿಯದರ್ಶಿನಿ ಸಂತೋಷ್ ಗೌರಮ್ಮ ಗುರುಮೂರ್ತಿ ದೊರೆಸ್ವಾಮಿ ಸೋಮಣ್ಣ ಚೇತನ್ ಇಲ್ಲಿನಹಳ್ಳಿ ದಯಾನಂದ್ ಇತರರಿದ್ದರು ದಿನೇ ದಿನೇ ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದೆ ಸೋಂಕಿತರೊಂದಿಗೆ ಸಂಪರ್ಕ ಹೊಂದಿರುವವರ ಕೋವಿಡ್ ಪರೀಕ್ಷೆ ಮಾಡುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಅನುಕೂಲವಾಗಲಿ ಎಂಬ ಕಾರಣಕ್ಕಾಗಿ ಮಂಡ್ಯ ಜಿಲ್ಲಾ ಲಯನ್ಸ್ 317 ಎ ವತಿಯಿಂದ ಜಿಲ್ಲಾಸ್ಪತ್ರೆಗೆ ಕೋವಿಡ್ 19 ಸ್ವಾಬ್ ಕಲೆಕ್ಷನ್ ಟೆಸ್ಟಿಂಗ್ ಬೂತ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು ಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ ರಮೇಶ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಪಿ ರಂಚೇಗೌಡರಿಗೆ ಟೆಸ್ಟಿಂಗ್ ಬೂತ್ ಅನ್ನು ಹಸ್ತಾಂತರಿಸಿದರು ನಂತರ ಮಾತನಾಡಿದ ಲಯನ್ ಡಾಕ್ಟರ್ ಜಿ ಎ ರಮೇಶ್ ಜಿಲ್ಲೆಯ ಜನರಿಗೆ ಅನುಕೂಲವಾಗಲೆಂದು ಸಂಸ್ಥೆ ವತಿಯಿಂದ ಬೂತ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಮತ್ತೊಂದು ಬೂತ್ ನೀಡಲಾಗುವುದು ಎಂದರು ಲಯನ್ಸ್ ಅವರು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರೋದ್ರಿಂದ ಯಾವುದೇ ಒಂದು ಗ್ಲೋಬಲ್ ಕಾಸ್ ಅಥವಾ ಏನೇ ವಿಚಾರಗಳು ಬಂದಾಗ ನಾವು ಕಮ್ಯುನಿಟಿ ಜೊತೆ ಮತ್ತೆ ಜಿಲ್ಲಾಡಳಿತ ಜೊತೆ ಜಿಲ್ಲಾ ಆರೋಗ್ಯ ಇಲಾಖೆ ಜೊತೆ ಕೆಲಸ ಮಾಡ್ತಿರ್ತೀವಿ ಅಂತ ಹೇಳೋದಕ್ಕೆ ಖುಷಿಪಾಗುತ್ತೆ ಇವತ್ತು ಈ ಸಂದರ್ಭದಲ್ಲಿ ಇದು ಜನರಿಗೆ ಉಪಯೋಗ ಆಗೋಂಥ ಒಂದು ಒಳ್ಳೆಯ ಕೆಲಸ ಆಗಿರೋದ್ರಿಂದ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರ ಸಹಕಾರದೊಂದಿಗೆ ಅವರ ನಮ್ಮ ಎಲ್ಲ ಲಯನ್ಸ್ ಈ ಒಂದು ಕಾರ್ಯಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಶುಗರ್ ಸಿಟಿ ಮತ್ತು ಲಯನ್ಸ್ ಕ್ಲಬ್ ಮಂಡ್ಯ ಸಿಟಿ ಎರಡು ಸಂಸ್ಥೆಗಳು ಇದು 20,000 ವರ್ತದ ಬೂತು 10,000 ಎರಡು ಸಂಸ್ಥೆಗಳು ಕೊಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಮಾ ರಮೇಶ್ ಡಾಕ್ಟರ್ ಅರುಣಾನಂದ್ ಪೂಜಾ ಚಂದ್ರಶೇಖರ್ ನಿರ್ಮಲಾ ಗೋಪಿಸಿದ್ದಪ್ಪ ಶಿವಕುಮಾರ್ ನಿತ್ಯಾನಂದ ಉಪಸ್ಥಿತರಿದ್ದರು ಕೊರೋನಾಗೆ ಹೆದರಿ ಮಹಿಳೆಯೋರ್ವರು ವಿಸಿ ನಾಲಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ಪಾಂಡವಪುರದಲ್ಲಿ ಜರುಗಿದೆ ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯ ನಿವಾಸಿ ಪದ್ಮಾವತಿ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿಯಾಗಿದ್ದಾರೆ ಆಗಸ್ಟ್ 4ರಂದು ಕೊರೋನಾ ಲಕ್ಷಣವಿದ್ದ ಕಾರಣ ಅವರು ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡಿದ್ದರು ವರದಿಯಲ್ಲಿ ಪಾಸಿಟಿವ್ ಬಂದಿತ್ತು ಎನ್ನಲಾಗಿದೆ ಪಾಸಿಟಿವ್ ಬಂದ ಸುದ್ದಿ ತಿಳಿಯುತ್ತಿದ್ದಂತೆ ಮನೆ ಬಿಟ್ಟು ಹೋಗಿದ್ದ ಮಹಿಳೆ ನಾಲೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಪಟ್ಟಣದ ಗಾಯತ್ರಿ ಫೈನಾನ್ಸ್ನಲ್ಲಿ ಮಹಿಳೆ ಕೆಲಸ ಮಾಡುತ್ತಿದ್ದಳು ಎಂದು ತಿಳಿದು ಬಂದಿದ್ದು ಮೃತ ಮಹಿಳೆಯ ಮನೆಯನ್ನು ತಾಲೂಕು ಆಡಳಿತ ಸೀಲ್ ಡೌನ್ ಮಾಡಿದೆ ಮಹಿಳೆಯ ಶವ ಪತ್ತೆಯಾದ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಗೃಹೋಪಯೋಗಿ ಕೆಲಸಗಳಿಗೆ ಬಳಸುವ ವಿಧುಶೇಖರ ಮಲ್ಟಿಪರ್ಪಸ್ 3-in-1 ಲಿಕ್ವಿಡ್ ಅನ್ನ ಮಂಡ್ಯದ ವಿದ್ಯಾನಗರದ ರಾಘವೇಂದ್ರ ದೇವಾಲಯದ ಆವರಣದಲ್ಲಿ ಅಧಿಕೃತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದ ಬೆಳ್ಳೂರು ಶಿವರಾಮರವರು ಲಿಕ್ವಿಡ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು ಮಾಡಿದ್ದಾರೆ ಬಹಳ ಶ್ರಮಪಟ್ಟು ಮಾಡಿದ್ದಾರೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಈಗ ಅದು ನಮ್ಮ ದೇಶದಲ್ಲಿ ಯುವಕರಿಗೆ ಬಹಳ ಅಗತ್ಯವಾದ ವಿಚಾರ ಎಲ್ಲನೂ ಅವರವರೇ ಒಂದೊಂದು ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಮಾಡಿ ಹೋಮ್ ಇಂಡಸ್ಟ್ರೀಸ್ಗಳು ಅವೆಲ್ಲ ಬಂದರೆ ನಾವು ಯಾರು ಬೇರೆಯವ್ರನ್ನ ಬೇರೆಯವರು ಅಂತಂದರೆ ಇಂಡಿಯಾದಲ್ಲಿ ಯಾರು ಮಾಡಲಿ ನಂತರ ಮಾತನಾಡಿದವರು ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸ್ವಾವಲಂಬಿಗಳಾಗಿ ಬದುಕಬೇಕು ಈ ಹಿನ್ನೆಲೆಯಲ್ಲಿ ವಿಶ್ವನಾಥರವರು ಈ ಲಿಕ್ವಿಡ್ ಅನ್ನು ಮಾರ್ಕೆಟ್ ಮಾಡಲು ಮುಂದೆ ಬಂದಿದ್ದಾರೆ ಜನತೆಯ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು ಮಲ್ಟಿಪರ್ಪಸ್ ಆಯಿಲ್ ಅನ್ನು ಈ ದಿನ ಉದ್ಘಾಟನೆ ಮಾಡಿದ್ದೇವೆ ಇದರ ಉಪಯೋಗವನ್ನು ಮಂಡ್ಯ ಜಿಲ್ಲೆ ಜನತೆ ಎಲ್ಲ ಪಡ್ಕೋಬೇಕು ಅಂತ ಹೇಳ್ತಾ ಸಮಾರಂಭದಲ್ಲಿ ಸದಾಶಿವ ಭಟ್ ಶಂಕರ ನಾರಾಯಣ ಶಾಸ್ತ್ರಿ ಬಾಲಸುಬ್ರಹ್ಮಣ್ಯಂ ಪತ್ರಕರ್ತರು ಹಾಗೂ ಮಾರ್ಕೆಟಿಂಗ್ ಮುಖ್ಯಸ್ಥರಾದ ವಿಶ್ವನಾಥ್ ಅವರು ಹಾಜರಿದ್ದರು ಮಂಡ್ಯದ ವಿವಿ ರಸ್ತೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ನ ನೌಕರರೊಬ್ಬರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆಯಲ್ಲಿ ಸ್ಟೇಟ್ ಬ್ಯಾಂಕ್ ಅನ್ನ ಸೀಲ್ ಡೌನ್ ಮಾಡಲಾಯಿತು ಬ್ಯಾಂಕ್ನ ಗನ್ಮ್ಯಾನ್ ಒಬ್ಬರಿಗೆ ಸೋಂಕು ದೃಢಪಟ್ಟಿದ್ದು ಮುಂಜಾಗ್ರತಾ ಕ್ರಮವಾಗಿ ಬ್ಯಾಂಕ್ ಅನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ ಸೋಂಕಿತ ನೌಕರ ಬ್ಯಾಂಕ್ನ ಇತರೆ ನೌಕರರೊಂದಿಗೆ ಸಂಪರ್ಕ ಹೊಂದಿದ್ದು ಸಿಬ್ಬಂದಿಗಳಲ್ಲಿ ಆತಂಕ ಮನೆ ಮಾಡಿದೆ ನಗರಸಭೆ ಪೌರ ಕಾರ್ಮಿಕರಿಂದ ಬ್ಯಾಂಕ್ನ ಹೊರಾಂಗಣ ಹಾಗೂ ಒಳಾಂಗಣ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಮಾಡಲಾಗಿದೆ
ಬಸವಕೋಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಗೆ ನುಗ್ಗಿರುವ ಕದೀಮರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಂಪ್ಯೂಟರ್ಗಳು, ಸಿಸಿಟಿವಿ ಕ್ಯಾಮೆರಾಗಳು, ಯುಪಿಎಸ್ ಬ್ಯಾಟರಿಗಳು, ಡಿಕೋಡರ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ಕಂಪ್ಯೂಟರ್ ರೂಮಿನ ಕಿಟಕಿಗಳು ಹಾಗೂ ಬಾಗಿಲಿನ ಕಬ್ಬಿಣದ ರಾಡುಗಳನ್ನು ಕತ್ತರಿಸಿ ಒಳನುಗ್ಗಿರುವ ಕಳ್ಳರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಂಪ್ಯೂಟರ್ ಸಾಮಗ್ರಿಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಈ ರೀತಿ ಕಳ್ಳತನ ಮಾಡುತ್ತಿರೋದು ಇವರು ಎಂಥ ದೇಶದ್ರೋಹಿಗಳು ಅನ್ನೋದು ಒಂದು ರೀತಿ ನಮಗೆಲ್ಲ ಬೇಜಾರಾಗ್ತದೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆದಷ್ಟು ಇನ್ನು ಮುಂದೂ ಸಹ ಅತಿ ಹೆಚ್ಚಾಗಿ ಏನು ಜಾಗರೂಕತೆ ವಹಿಸಬೇಕು ಮತ್ತು ಇದನ್ನು ಅತಿ ಶೀಘ್ರದಲ್ಲೇ ಪತ್ತೆ ಮಾಡೋದಕ್ಕೆ ಕ್ರಮ ತಗೋಬೇಕು. ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡ ಸ್ಥಳಕ್ಕೆ ಭೇಟಿ ನೀಡಿ 25ಕ್ಕೂ ಹೆಚ್ಚು ಕಂಪ್ಯೂಟರ್ ಸಿಪಿಯುಗಳು, ಸಿಸಿಟಿವಿ ಡೆಕೋರೇಟರ್ಗಳು, 30ಕ್ಕೂ ಹೆಚ್ಚು ಯುಪಿಎಸ್ ಬ್ಯಾಟರಿಗಳನ್ನು ಕಳ್ಳತನ ಮಾಡಿರುವುದನ್ನು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಹರಿಹರಪುರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಂಪ್ಯೂಟರ್ಗಳು, ಯುಪಿಎಸ್ ಬ್ಯಾಟರಿಗಳು ಕಳ್ಳತನವಾಗಿದ್ದು ವರದಿಯಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಹಲವಾರು ಅಧಿಕಾರಿಗಳು ಗೈರು ಹಾಜರಾಗಿದ್ದನ್ನು ಕಂಡು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮತ್ತು ತಾಲೂಕು ದಂಡಾಧಿಕಾರಿ ಕೆಂಡ ಮಂಡಲಗೊಂಡ ಘಟನೆ ನಾಗಮಂಗಲದಿಂದ ವರದಿಯಾಗಿದೆ. ಪ್ರತಿ ವರ್ಷದಂತೆ ಶಾಸಕ ಸುರೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಸಭೆಯೊಂದನ್ನು ಕರೆಯಲಾಗಿತ್ತು. ಶಾಸಕರ ಅನುಪಸ್ಥಿತಿಯಲ್ಲಿ ನಡೆದ ಸಭೆಗೆ ಫಿಷರಿ, ಅಬ್ಕಾರಿ, ಸಬ್ ರಿಜಿಸ್ಟರ್, ಲೋಕೋಪಯೋಗಿ, ಸಣ್ಣ ನೀರಾವರಿ, ಟ್ರೆಜರಿ ಮುಂತಾದ ಪ್ರಮುಖ ಇಲಾಖಾ ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಇದನ್ನು ಕಂಡು ದಂಡಾಧಿಕಾರಿ ಅಹಮದ್, ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಮನೆಯ ಕಾರ್ಯಕ್ರಮವಲ್ಲ, ರಾಷ್ಟ್ರೀಯ ಹಬ್ಬ, ಎಲ್ಲರಿಗೂ ನೋಟಿಸ್ ನೀಡಿದೆ ಆದರೂ ಬಂದಿಲ್ಲ, ಅವರಿಗೆಲ್ಲ ನೋಟಿಸ್ ಜಾರಿ ಮಾಡ್ರಿ ಎಂದು ತಮ್ಮ ಸಹಾಯಕರಿಗೆ ಜೋರು ಧ್ವನಿಯಲ್ಲಿ ಹೇಳಿದರು. ಅವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ನೀಡಿದ್ರೆ ಆದ್ರೆ 5-5 ನಿಮಿಷ ಕೆಲಸ ಬಂದು ಕೂತು ಹುಟ್ಟದ 5 ನಿಮಿಷ ಕೆಲಸ ಮಾಡಪ್ಪ ಅಂದ್ರೆ ಒಂದು ಇಂಟೆನ್ಸ್ ಆಗ್ತದೆ. ನನಗೆ ಅದು ಇದು ಇದು ನಮಗೂ ಜನ ಇದ್ದಾರೆ, ನಾವು ಮನುಷ್ಯರಿ, ನಮಗೂ ಸಣ್ಣ ಮಕ್ಕಳೇ ಇದ್ದಾರೆ, ಎಲ್ರಿಗೂ ಗೊತ್ತಿದೆ, ನಾವು ಫ್ಯಾಮಿಲಿ ಜೊತೆನೇ ಇರೋರು. ಇದಕ್ಕೆ ದನಿಗೂಡಿಸಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಾಸಿಗೌಡ, ಇದೇನು ಅಧಿಕಾರಿಗಳಿಗೆ ಹೊಸದಲ್ಲ, ಅನೇಕ ಸಭೆಗಳಿಗೆ ಗೈರು ಹಾಜರಾಗುತ್ತಾರೆ, ಇಷ್ಟವಿದ್ದರೆ ಕೆಲಸ ಮಾಡಿ, ಇಲ್ಲದಿದ್ದರೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿ ಎಂದು ಹರಿಯಾಯ್ದರು. ಈಗಾಗಲೇ ನನ್ನ ಗೌರವಯುತ ತಾಲೂಕು ದಂಡಾಧಿಕಾರಿಗಳು ಮತ್ತು ರಾಜ್ಯಗಳ ಆಕಳನ ಸಮಿತಿ ಅಧ್ಯಕ್ಷರು ನಿರ್ದಿಷ್ಟವಾದ ಒಂದು ಕ್ರಮವನ್ನು ಜರುಗಿಸಲೇಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಒಂದು ಡಿಒ ಲೆಟರ್ ಮಾಡಿ ಈಶ್ವರಿಗೆ ರವಾನಿಸಬೇಕು ಅಂತೇಳಿ ಅದರ ಬಗ್ಗೆ ಸೂಕ್ತವಾದ ಕ್ರಮ ನಾವು ಜರುಗಿಸ್ತಾರೆ. ನಾನು ಸಹ ಅದೇ ವಿಚಾರನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಂತರ ಕೊರೋನಾ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕಿರುವ ಹಿನ್ನೆಲೆಯಲ್ಲಿ August 15 ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು. ಸಭೆಯಲ್ಲಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಪ್ರಕಾಶ್, ಡಾಕ್ಟರ್ ಶರತ್ ಮತ್ತು ಇತರೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಅರಣ್ಯ ಇಲಾಖೆ ಸಿಬ್ಬಂದಿಯೊಬ್ಬರಿಗೆ ಬಂದೂಕಿನ ಗುಂಡು ತಗುಲಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ಕೋನನಕೊಪ್ಪಲು ಗ್ರಾಮದ ಬಳಿ ಜರುಗಿದೆ. ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಶಿವನಂಜಯ ಎಂಬಾತನೇ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ಶಿಂಷಾ ಅರಣ್ಯ ಪ್ರದೇಶದಿಂದ ಬಂದ 10ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕೂನನಕೊಪ್ಪಲು ಗ್ರಾಮದ ಕೆರೆಯಂಗಳದಲ್ಲಿ ತಂಗಿರುವ ವಿಚಾರ ತಿಳಿದ ಶಿವನಂಜಯ ಹಾಗೂ ಇತರೆ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಆನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾಗ ಈ ದುರ್ಘಟನೆ ಜರುಗಿದೆ. ಆನೆಗಳನ್ನು ಬೆದರಿಸಿ ಕಾಡಿಗೆ ಹಟ್ಟುವ ಸಲುವಾಗಿ ಸಿಬ್ಬಂದಿ ಗುಂಡು ಹಾರಿಸಿದಾಗ ಗಾಬರಿಗೊಂಡ ಆನೆಗಳು ಸಿಬ್ಬಂದಿಗಳ ಮೇಲೆ ದಾಳಿ ಮಾಡಲು ಮುನ್ನುಗ್ಗುತ್ತಿದ್ದಂತೆ ಹೆದರಿದ ಸಿಬ್ಬಂದಿ ಗಾಬರಿಯಿಂದ ಓಡುತ್ತಿದ್ದಾಗ ಪ್ರಕಾಶ್ ಅಡಚಡ ಎಂಬುವರ ಬಂದೂಕಿನಿಂದ ಆಕಸ್ಮಿಕವಾಗಿ ಹಾರಿದ ಗುಂಡು ಶಿವನಂಜಯ ಅವರ ಬೆನ್ನನ್ನು ಹೊಕ್ಕಿದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ಪಿದರೆಂದು ವರದಿಯಾಗಿದೆ. ಸಮಯದಲ್ಲಿ ಒಂದು 3 ತಂಡ ಮಾಡಿಕೊಟ್ಟಿರ್ತೀವಿ. ಒಂದು ತಂಡದಲ್ಲಿ ಶಿವನಂಜಯ, ಕುಮಾರ್ ಅಂತ ವಾಚಕರಿರ್ತಾರೆ. ಆನೆ ಓಡಿಸಿದಾಗ ಒಂದೇ ಸಲ ಆನೆ ನಮ್ಮ ಕಡೆ ತಿರುಗಿಬಿಡುತ್ತೆ. ಆ ತಿರುಗಿ ಬರೋ ಸಮಯದಲ್ಲಿ ನಮ್ಮ ಸೆಲ್ಫ್ ಡಿಫೆನ್ಸಲ್ಲಿ ನಾವು ವಾಪಸ್ ಓಡಿ ಬರಬೇಕಾದ್ರೆ ವಾಚರ್ಗಳು ಮಿಸ್ ಫೈರ್ ಆಗಿ ಶಿವನಂಜಯ ಅಂತ PCP ವಾಚರ್ ಅವರು ಸ್ವಲ್ಪ ಕ್ಯಾಂಪಲ್ಲಿ ಅವರಿಗೆ ಗುಂಡಿಟ್ಟಿಂದ ಅವರು ಪ್ರಾಣ ಹೋಗ್ತಾರೆ. ಸ್ಥಳಕ್ಕೆ ಪ್ರಭಾರ DYSP ನವೀನ್, ಸರ್ಕಲ್ ಇನ್ಸ್ಪೆಕ್ಟರ್ ಧನರಾಜ್, PSI ಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಹೊನ್ನಾವರದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಕೋವಿಡ್ ರಾಪಿಡ್ ಪರೀಕ್ಷೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಟ್ಟನಹಳ್ಳಿ, ಮಲ್ಲೇನಹಳ್ಳಿ, ಕೋಡಿಹಳ್ಳಿ ಮುಂತಾದ 10 ಹಳ್ಳಿಗಳ 50 ಜನರು ರಾಪಿಡ್ ಪರೀಕ್ಷೆಗೊಳಗಾದರು. ಇವರ ಜೊತೆಗೆ ಪಂಚಾಯಿತಿಯ ವಾಟರ್ಮನ್ಗಳು ಮತ್ತು ಬಿಂಡಿಗನವಿಲೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಹ ಪರೀಕ್ಷೆಗೊಳಗಾಗಿ ಇಬ್ಬರಲ್ಲಿ ಕೊರೋನಾ ವೈರಸ್ ಕಂಡುಬಂದು ನಾಗಮಂಗಲದ ಸಾರ್ವಜನಿಕ ಆಸ್ಪತ್ರೆಯ ಕೋವಿಡ್ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲು ಮಾಡಲಾಯಿತು.
ಈ ಸಂದರ್ಭದಲ್ಲಿ ಡಾಕ್ಟರ್ ಮನು ರಂಗನಾಥ್, ಶಶಿ, ಶಿವಲಿಂಗೇಗೌಡ ಮತ್ತು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದಫೇದರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಸ್ ರಾಘವೇಂದ್ರ ಬಾಬು ನಿಧನರಾಗಿದ್ದಾರೆ. 39 ವರ್ಷ ವಯಸ್ಸಿನ ಇವರು ಕೆಲಕಾಲದಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದು ತೀವ್ರ ಅಸ್ವಸ್ಥರಾಗಿದ್ದ ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಿಸಲಾಗಿತ್ತು. ಚಿಕಿತ್ಸೆಯ ಫಲಕಾರಿಯಾಗದೆ ಮೃತಪಟ್ಟರೆಂದು ವರದಿಯಾಗಿದೆ. ರಾಘವೇಂದ್ರ ಬಾಬುರವರು ಮಳವಳ್ಳಿ ಪಟ್ಟಣ, ಗ್ರಾಮಾಂತರ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಪ್ರಸ್ತುತ ಬೆಳಕವಾಡಿ ಠಾಣೆಯ ದಫೇದಾರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಮೃತರು ಪತ್ನಿ ಮತ್ತು ಇಬ್ಬರು ಪುತ್ರರು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಬೆಳಕವಾಡಿ ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯ ಸಕಲ ಗೌರವಗಳೊಂದಿಗೆ ನೆರವೇರಿತು. ಈ ಸಂದರ್ಭದಲ್ಲಿ ಎಸ್ಪಿ ಪರಶುರಾಮ್, ಧನರಾಜ್, ಉಮಾಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಲಗೂರು ಹೋಬಳಿಯ ಮಾರಗೌಡನಹಳ್ಳಿ ಗ್ರಾಮದ ಅಭಿಷೇಕ್ ಅವರು ಇತ್ತೀಚೆಗೆ ಐಎಎಸ್ ಪರೀಕ್ಷೆಯಲ್ಲಿ 278ನೇ ರ್ಯಾಂಕ್ ಪಡೆದಿದ್ದು ಅವರನ್ನ ಮಳವಳ್ಳಿ ತಾಲೂಕು ಪಶು ಇಲಾಖೆ ವತಿಯಿಂದ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಅಭಿನಂದಿಸಲಾಯಿತು. ಮಂಡ್ಯ ಪಶು ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಪದ್ಮನಾಭರವರು ಮಾತನಾಡಿ, ಹಳ್ಳಿಗಾಡಿನಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮಾರಗೌಡನಹಳ್ಳಿ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿರುವ ಅಭಿಷೇಕ್ ಗೌಡ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಅವರ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿ ತಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿ ಎಂದು ಶುಭ ಹಾರೈಸಿದರು. ಮುಂದಿನ ಅವರ ಸರ್ಕಾರಿ ಸೇವೆ ಏನಿದೆ ಅದು ಉತ್ತಮವಾದಂಥ ಆಡಳಿತ ನಿರ್ವಹಣೆಯಾಗಲಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಚೌಡೇಗೌಡ, ಡಾಕ್ಟರ್ ವಿವೇಕ್ ರೈ, ಡಾಕ್ಟರ್ ಉದಯಶಂಕರ್, ಡಾಕ್ಟರ್ ಬಾಲಾಜಿ, ಡಾಕ್ಟರ್ ಹುಚ್ಚೇಗೌಡ, ಮಂಜುನಾಥ್, ಪುಟ್ಟರಾಜು, ಶಿವಣ್ಣ, ಬಸವರಾಜು, ರಾಮಚಂದ್ರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಕೆನ್ನಾಳು ಗೇಟ್ ಬಳಿ ಇರುವ ಸಂಪ್ರದಾಯ ಕನ್ವೆನ್ಷನ್ ಹಾಲ್ನಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಫ್ರೆಂಚ್ ರಾಕ್ ಸಂಸ್ಥೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ರೋಟರಿ ಇಂಟರ್ನ್ಯಾಷನಲ್ ಫ್ರೆಂಚ್ ರಾಕ್ಸ್ ಪಾಂಡವಪುರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಕೀಲ ಕೆ ನಾಗರಾಜು ಹಾಗೂ ಪದಾಧಿಕಾರಿಗಳು ಅಧಿಕಾರ ಸ್ವೀಕಾರ ಮಾಡಿದರು. ಈ ವೇಳೆ ಮಂಜುನಾಥ್, ಶ್ರೀನಿವಾಸಮೂರ್ತಿ, ಕರೀಗೌಡ, ಶಂಕರ ನಾರಾಯಣ ಶಾಸ್ತ್ರಿ, ಪ್ರವೀಣ್, ಕಿರಣ್, ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಹುಲ್ಲಾಗಾಲ ಮತ್ತು ಹಲಗೂರಿನಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದ್ದು ಹಂತ ಹಂತವಾಗಿ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. ನಮ್ಮ ಹಲಗೂರು ಪಟ್ಟಣ ಮಳವಳ್ಳಿ ತಾಲೂಕಿನಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ಒಂದು ವ್ಯಾಪಾರ ಸ್ಥಳ ಅಂತಕ್ಕಂಥದ್ದು ಬಿಸ್ನೆಸ್ ಸೆಂಟರ್ ಅಂತೇಳಿ ನಾವು ಕರೀತೇವೆ. ಹಾಗಾಗಿ ವೇಗವಾಗಿ ಬೆಳೀತಾ ಇರತಕ್ಕಂಥ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ನಮ್ಮ ಹಲಗೂರು ಹೋಬಳಿ ಕೇಂದ್ರ ಸ್ಥಾನವಾದಂಥ ಈ ಪಟ್ಟಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಈ ಸಂದರ್ಭದಲ್ಲಿ ನೂತನ, ಪುಟ್ಟಯ್ಯ, ವೆಂಕಟೇಶ್, ಮಂಗಳಮ್ಮ, ರವಿಗೌಡ, ರಾಮಚಂದ್ರೇಗೌಡ, ಕುಂತೂರು ಸೋಮಶೇಖರ್, ಬೋರಯ್ಯ, ಗಂಗಾಧರ್ಗೌಡ, ಆನಂದ್ ಕುಮಾರ್ ಸೇರಿದಂತೆ ಹಲವರು ಇದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗಿನಲ್ಲಿ ಹೆಚ್ಚಿದ ವರುಣನ ಆರ್ಭಟ. ಕೃಷ್ಣರಾಜ ಸಾಗರಕ್ಕೆ ಹರಿದು ಬಂದ ಕಾವೇರಿ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚನೆ. ಮಂಡ್ಯದಲ್ಲಿ ಸಿಐಟಿಯು ಪ್ರತಿಭಟನೆ. ಕೊರೋನಾ ವಾರಿಯರ್ಸ್ಗೆ ಕೋವಿಡ್ ಪರಿಹಾರ ನೀಡಲು ಆಗ್ರಹ. ತಾಲೂಕು ಕಚೇರಿಗೆ ಮುತ್ತಿಗೆ. ಪಾಂಡವಪುರದಲ್ಲಿ ಭತ್ತ ಬೆಳೆಗಾರರ ತರಬೇತಿ ಕಾರ್ಯಕ್ರಮ. ಯಾಂತ್ರೀಕೃತ ಶ್ರೀ ಪದ್ಧತಿ ಅಳವಡಿಸಿಕೊಳ್ಳಲು ಸಲಹೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಆಯೋಜನೆ. ಜಿಲ್ಲೆಯಲ್ಲಿ ಹೆಚ್ಚಾದ ಕೋವಿಡ್ ಪೀಡಿತರ ಸಂಖ್ಯೆ. ಲಯನ್ಸ್ನಿಂದ ಸ್ವಾಬ್ ಕಲೆಕ್ಷನ್ ಟೆಸ್ಟಿಂಗ್ ಬೂತ್ ಕೊಡುಗೆ. ಲಯನ್ಸ್ ಸಮಾಜ ಸೇವೆ ಮುಂದುವರಿಸುವ ಆಶಯ. ಮಂಡ್ಯದ ಎಸ್ಬಿಐ ನೌಕರನಿಗೆ ವಕ್ಕರಿಸಿದ ಕೊರೋನಾ. ಬ್ಯಾಂಕ್ ಸಂಪೂರ್ಣ ಸೀಲ್ ಡೌನ್. ಪಾಂಡವಪುರದಲ್ಲಿ ಕೋವಿಡ್ಗೆ ಹೆದರಿ ಮಹಿಳೆ ಆತ್ಮಹತ್ಯೆ. ಲಾಕ್ಡೌನ್ ಸಡಿಲಿಕೆ ನಂತರ ಜಿಲ್ಲೆಯಲ್ಲಿ ಹೆಚ್ಚಿದ ಕಳ್ಳತನ ಪ್ರಕರಣ. ಶಾಲೆಗಳಿಗೆ ಸ್ಕೆಚ್ ಹಾಕುತ್ತಿರುವ ಕದಿಮರು. ಪೊಲೀಸ್ ಇಲಾಖೆಗೆ ತಲೆನೋವು. ಸ್ವ
ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಗೆ ಅಧಿಕಾರಿಗಳು ಗೈರು. ನಾಗಮಂಗಲದಲ್ಲಿ ತಹಶೀಲ್ದಾರ್ ಗರಂ, ಅಧಿಕಾರಿಗಳಿಗೆ ನೋಟಿಸ್ ಜಾರಿ. ಇನ್ನಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬಿಸಿಗೆ. ನಮಸ್ಕಾರ.